ನಮಸ್ಕಾರ. ಜ್ಞಾನ್ ಶುವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ, ಗುಲಾಬಿ ಹೂವನ್ನು ಚೆನ್ನಾಗಿ ತಗೊಳ್ಳೋಣ ಅಂತ ಹೇಳಿದ್ರೆ ಕೆಳಗಡೆ ಮುಳ್ಳುಗಳುಂಟು, ಹಾಗಂತ ಗುಲಾಬಿ ಹೂವು ಬಿಸಾಡ್ಲಿಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಆಯುರ್ವೇದದಲ್ಲಿ ಕೂಡ ಕೆಲವು ಔಷಧಿಗಳುಂಟು, ಅದರಲ್ಲಿ ಮುಳ್ಳುಗಳುಂಟು, ಆದರೆ ಶರೀರಕ್ಕೆ ಬಹಳಷ್ಟು ಉಪಯುಕ್ತವಾದಂತಹ ಕೆಲವು ಅದರಲ್ಲಿ ಗುಣಗಳುಂಟು. ಅಂಥದ್ರಲ್ಲಿ ಒಂದು ಗೋಕ್ಷುರ ಅಥವಾ ನೆಗ್ಗಿನ ಮುಳ್ಳು, ಅದನ್ನು ಗೋಕ್ರು ಅಂತ ಹೇಳ್ತಾರೆ. ಆಧುನಿಕ ವೈದ್ಯ ಭಾಷೆಯಲ್ಲಿ ಇದಕ್ಕೆ ಟ್ರಿಪಿಲಸ್ ಟೆರಿಸ್ಟ್ರಸ್ ಅಂತ ಹೇಳ್ತಾರೆ. ಇದು ನೋಡಿ, ಇದನ್ನು ಪ್ಯಾಕೆಟ್ನಲ್ಲಿ ಇಟ್ಟಿದೆ, ಯಾಕಂತ ಹೇಳಿದ್ರೆ ಮುಳ್ಳು ಮುಳ್ಳುಗಳುಂಟಿದ್ರಲ್ಲಿ ಬಹಳಷ್ಟು. ಇದ್ರ ಹೆಸರೇ ನೆಗ್ಗಿನ ಮುಳ್ಳು. ಮುಟ್ಟಿದರೆ ಸಿಕ್ಕಾಪಟ್ಟೆ ಮುಳ್ಳುಗಳು ಗಾಯ ಆಗಿಬಿಡುತ್ತೆ, ಕೈಗೆ ಅಂಟಿ ಬಿಡುತ್ತೆ, ಅಷ್ಟು ಮುಳ್ಳಿದೆ ಇದರಲ್ಲಿ. ಆದರೆ ಅದೇ ಔಷಧಿ. ಈ ಔಷಧಿಯನ್ನು ಹೇಗೆ ನಾವು ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಇದರ ಗೋಕ್ಷುರಾದಿ ಗುಗ್ಗುಲು ಗೋಕ್ಷುರದ ಬೇರೆ ಬೇರೆ ರೀತಿಯಲ್ಲಿ ಔಷಧಿಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಆಯುರ್ವೇದ ಔಷಧಿಗಳು ಸಿಗುತ್ತೆ. ಆದರೆ ಮನೆಯಲ್ಲಿ ನಾವು ಇದನ್ನು ಹೇಗೆ ಉಪಯೋಗ ಮಾಡ್ಬೋದು ಅಂತ ನೋಡೋಣ. ಈಗ ಕೂದಲು ಉದುರುವ ಸಮಸ್ಯೆ ಆಗಲಿ, ಕಣ್ಣಿಗಾಗಲಿ, ಸ್ಕಿನ್ನಿಗಾಗಲಿ, ಮಾಂಸ ಪೇಶಿಗಳಿಗಾಗಲಿ, ಅಥವಾ ಪರ್ಟಿಕ್ಯುಲರ್ಲಿ ಮೂತ್ರದಲ್ಲಿ ಕಲ್ಲು ಇರುವಂಥವರಿಗೆ, ಗಡಿಗಡಿ ಯುರಿನ್ ಇನ್ಫೆಕ್ಷನ್ ಮೂತ್ರದಲ್ಲಿ ಸೋಂಕು ಇರುವವರಿಗೆ, ಮತ್ತು ಕಾಲಿನಲ್ಲಿ ಕೈಯಲ್ಲಿ ಸ್ವೆಲ್ಲಿಂಗ್ ಇರುವಂಥವರಿಗೆ, ಶೋತ ಅಥವಾ ಶೋಫ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ, ಜನರಲೈಸ್ ಅನಸಾರ್ಕ, ನಮ್ಮ ಹೃದಯದ ಸಮಸ್ಯೆಯಿಂದಾಗಲಿ ಅಥವಾ ಕಿಡ್ನಿಯ ಸಮಸ್ಯೆಯಿಂದಾಗಲಿ ನಮ್ಮ ಕಾಲಿನಲ್ಲಿ ಮುಖದಲ್ಲಿ ಎಲ್ಲ ಸ್ವೆಲ್ಲಿಂಗ್ ಇದ್ದವರಿಗೆ, ಇವರಿಗೆ ಮೂತ್ರಲ, ಇದು ಜಾಸ್ತಿ ಮೂತ್ರವನ್ನು ಹೊರಗೆ ಹಾಕುವಂಥ ಒಂದು ಬಹಳ ಶ್ರೇಷ್ಠವಾದಂಥ ಔಷಧಿ ಇದು ನೆಗ್ಗಿನ ಮುಳ್ಳು. ಇದನ್ನು ಈ ಸಮಸ್ಯೆಗಳಿದ್ದವರು ಮಾತ್ರ ಇದನ್ನು ಉಪಯೋಗಿಸ್ಬೋದಾ? ಹಾಗೇನಿಲ್ಲ. ಏನು ಸಮಸ್ಯೆ ಇಲ್ಲದವರು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಡಿಟಾಕ್ಸಿಫೈ, ನಮ್ಮ ಶರೀರದಿಂದ ವಿಜಾತೀಯ ತತ್ವಗಳನ್ನು ಶರೀರದಿಂದ ಹೊರಗೆ ಹಾಕಲಿಕ್ಕೋಸ್ಕರ ಇದು ಬಹಳಷ್ಟು ಉತ್ತಮವಾದಂಥ ಒಂದು ಔಷಧಿ. ಕೇಳೋಣ ಈಗ ಇದನ್ನು ಯಾವ ರೀತಿ ಉಪಯೋಗಿಸ್ಬೋದು. ನೋಡಿ, ಒಂದು ಗ್ಯಾಸ್ನಲ್ಲಿ ಒಲೆಯಲ್ಲಿ 4 ಲೋಟ ಅಂದರೆ ಸಾಧಾರಣವಾಗಿ 400 ml ನೀರನ್ನು ಸ್ವಲ್ಪ ಕುದಿಸ್ತಾ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಇದೊಂದು 5 ಗ್ರಾಮ್ ನೆಗ್ಗಿನ ಮುಳ್ಳು, 5 ಗ್ರಾಮ್ ಗೋಕ್ರು ರಾ ಅದೇ ರೀತಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಹಳ ಜಾಗರೂಕತೆಯಿಂದ ಕೆಳಗೆ ಕಾಲಿನ ಕೆಳಗೆಲ್ಲ ಬೀಳದಾಗ ನೋಡ್ಕೊಳ್ಳಿ, ಮುಳ್ಳು ಚುಚ್ಚಿದರೆ ಮಾತ್ರ ಸಪ್ತಲೋಕ ಕಾಣ್ಬೋದು, ಅಷ್ಟು ಜೋರು ಮುಳ್ಳು ಇದಿರುತ್ತೆ ಅದರಲ್ಲಿ. ಬಟ್ ಏನು ಸಮಸ್ಯೆ ನಂಜಾಗೋದಿಲ್ಲ, ತೊಂದರೆ ಇಲ್ಲ. ಆದರೂ 1 ಅಥವಾ 2 ಚಮಚ ಅಥವಾ ಒಂದು 5 ಗ್ರಾಮ್ ನೆಗ್ಗಿನ ಮುಳ್ಳನ್ನು ಹಾಕಿ ಕುದಿಸಬೇಕು. ಕುದಿಸಿ 1 ಲೋಟಕ್ಕೆ ಬರುತ್ತದೆ, 1/4 ರೆಡ್ಯೂಸ್ ಮಾಡಿದಾಗ ಒಳ್ಳೆಯ ಒಂದು ಕಷಾಯವನ್ನು ನಾವು ಮಾಡ್ಬೋದು. ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಏನೂ ಆಹಾರ ಸೇವನೆ ಮಾಡದೆ ನಾವು 1 ಲೋಟ ಈ ನೆಗ್ಗಿನ ಮುಳ್ಳಿನ ಕಷಾಯವನ್ನು ಸೇವನೆ ಮಾಡಿದರೆ ಮೂತ್ರವಹ ಸಂಸ್ಥಾನ, ನಮ್ಮ ಯುರಿನರಿ ಸಿಸ್ಟಮ್ ಏನಿದೆ ಅದು ಸಂಪೂರ್ಣವಾಗಿ ಶುದ್ಧವಾಗುತ್ತೆ. ಇದು ಮೂತ್ರ ಸ್ವಲ್ಪ ಜಾಸ್ತಿ ಶರೀರದಿಂದ ಮೂತ್ರವನ್ನು ಹೊರಗೆ ಹಾಕೋದ್ರಿಂದ ಕಿಡ್ನಿ ಸ್ಟೋನ್ ಇರುವುದಿಲ್ಲ, ಮತ್ತು ಕೆಲವರಿಗೆ ಶುಗರ್ನವರಿಗೆ ವೀಕ್ನೆಸ್ ಆಗೋದು, ಟಯರ್ಡ್ ಆಗೋದು, ಸುಸ್ತಾಗೋದಿರುತ್ತೆ, ಮತ್ತು ಕೆಲವರಿಗೆ ಮಸಲ್ಸ್ ಬಿಲ್ಡ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅನ್ನೋಂಥವರಿಗೆ ಈ ನೆಗ್ಗಿನ ಮುಳ್ಳು ಗೋಕ್ಷುರ ಬಹಳಷ್ಟು ಉತ್ತಮವಾದಂಥ ಒಂದು ಹರ್ಬ್ ಇದು. ಅದರಿಂದ ಅಶ್ವಗಂಧ ಆಗಲಿ ಅಥವಾ ನಮ್ಮ ಗೋಕ್ರು ಆಗಲಿ ಅಥವಾ ನೆಗ್ಗಿನ ಮುಳ್ಳಾಗಲಿ ಬಹಳಷ್ಟು ಉತ್ತಮವಾದಂಥ ಒಂದು ಔಷಧಿ. ಅದರಿಂದ ಹೌಸ್ ಹೋಲ್ಡ್ ಇದ್ದು ಯಾರು ಕೂಡ ಇದನ್ನು ಉಪಯೋಗಿಸ್ಬೋದು, ಸಣ್ಣ ಮಗುವಿಗೂ ಉಪಯೋಗಿಸ್ಬೋದು. ಮತ್ತು ಹಾಲು ಉಣಿಸುತ್ತಿರುವ ತಾಯಿಗೆ ಹಾಲಿನ ಕ್ಷೀಣತೆ ಏನಾದರೂ ಕಂಡು ಬಂದರೆ, ಹಾಲು ಕಡಿಮೆ ಆಗಬಾರ್ದು ಅಂತಾಗಿದ್ದರೆ ಈ ನೆಗ್ಗಿನ ಮುಳ್ಳಿನ ಮತ್ತು ನಮ್ಮ ಗರಿಕೆ ಹುಲ್ಲಿನ ಕಷಾಯ ಜೊತೆಯಾಗಿ ಮಾಡಿಕೊಟ್ರೆ ಬಹಳಷ್ಟು ಉತ್ತಮ. ಮತ್ತು ಇನ್ನೊಂದು ಅದರ ಜೊತೆ ನಾವು ನೋಡ್ತೇವೆ, ಇದು ಯಾವುದು ಲಾವಂಚ, ಲಾವಂಚ ತಾವೆಲ್ಲ ನೋಡಿದ್ರಲ್ಲ, ಉಶಿರ ಅಂತ ಹೇಳ್ತಾರೆ ಇದಕ್ಕೆ, ಇದು ಲಾಮಂಚಂ ಅಂತ ಹೇಳ್ತಾರೆ. ಇದು ಬಹಳ ಪರಿಮಳವಾದಂತಹ ಒಂದು ಬೇರಿದು, ಅದರಿಂದ ಇದರಿಂದ ಎಣ್ಣೆಲ್ಲ ತೆಗಿತಾರೆ, ಬಹಳಷ್ಟು ಕಾಸ್ಟ್ಲಿ ಇರುತ್ತೆ, ಬಹಳಷ್ಟು ಸುಗಂಧಮಯವಾಗಿರುತ್ತೆ. ಈ ಲಾವಂಚ ಮತ್ತು ನೆಗ್ಗಿನ ಮುಳ್ಳನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಕಷಾಯ ಮಾಡಿ ಕುಡಿದ್ರೆ ಅಂತೂ ಬಹಳಷ್ಟು ಶರೀರ ತಂಪಾಗುತ್ತೆ, ಬಾಡಿ ಕೂಲಿಂಗ್ ಆಗುತ್ತೆ. ಈಗ ನಾವು ನೆಗ್ಗಿನ ಮುಳ್ಳಿನ ಬಗ್ಗೆ ಒಂದು ಸಂಕ್ಷಿಪ್ತ ಬೇಕಾದಷ್ಟು ಮಾಹಿತಿ ಇದೆ, ಅದು ಸಂಕ್ಷಿಪ್ತವಾಗಿ ನಾವು ಇವತ್ತು ಮೂತ್ರವಹ ಸಂಸ್ಥಾನಕ್ಕೆ ಶರೀರದಲ್ಲಿ ಕಿಡ್ನಿಯಲ್ಲಿ ಸ್ಟೋನ್ ಆಗದಾಗೆ, ಯುರಿನ್ ಇನ್ಫೆಕ್ಷನ್ ಆಗದಾಗೆ, ನಮ್ಮ ಕೈಯಲ್ಲಿ ಕಾಲಿನಲ್ಲಿ ಸ್ವೆಲ್ಲಿಂಗ್ ಆಗದಾಗೆ, ಹೃದ್ರೋಗಿಗಳಿಗೆ ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ, ಮತ್ತು ವೆರಿ ಇಂಪಾರ್ಟೆಂಟ್ಲಿ ಲೈಂಗಿಕ ನಿಶಕ್ತಿ, ಪುರುಷರಲ್ಲಿ ಕಂಡುಬರುವಂತಹ ಲೈಂಗಿಕ ನಿಶಕ್ತಿ, ಅದು ಅದಕ್ಕೆ ಬಹಳಷ್ಟು ಉತ್ತಮವಾದಂಥ ಒಂದು ಔಷಧಿ ಅದು ನೆಗ್ಗಿನ ಮುಳ್ಳು. ಅದರಿಂದ ಹೀಗೆ ಹಲವಾರು ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಉಪಯೋಗಿಸ್ಬೋದು. ಯೋಗ್ಯ ವೈದ್ಯರನ್ನು, ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ತಮ್ಮ ರೋಗಕ್ಕೆ ಯಾವ ರೀತಿ ಇದನ್ನು ಉಪಯೋಗಿಸ್ಬೋದು ಕೇಳಿ ಇದರ ಕಷಾಯವನ್ನು ಸೇಫಾಗಿ ಎಲ್ಲರೂ ಕೂಡ ಮಾಡಿ ಕುಡಿಬೋದು. ಇಂಥ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.